ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಯಾಟರ್ಡೆ, ವೀಕೆಂಡ್ ಸ್ಟಾರ್ಟ್ ಆಗಿದೆ. ನಾನು ಬೆಳಗ್ಗೆ ಬೇಗ ಎದ್ದೆ, ಸೊ ವಾಕಿಂಗ್ ಬಂದಿದ್ದೀನಿ. ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು, ಸ್ವಲ್ಪ ಒಂದು ಗ್ಲಾಸಲ್ಲಿ ಬಿಸಿನೀರು ಕುಡಿದು ಆಮೇಲೆ ವಾಕಿಂಗ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನು ಮನೇಲಿದ್ದಾಗ ಯಾವಾಗಲೂ, ಅಂದರೆ ಮನೇಲಿದ್ದಾಗ ಅಂತಲ್ಲ, ವೀಕೆಂಡಲ್ಲಿ ಬೇಗ ಎದ್ದಾಗ ಯಾವಾಗಲೂ ಈ ಥರ ಮಾಡ್ತೀನಿ. ಇಲ್ಲ ಅಂತಂದರೆ ಆಫೀಸಿಂದ ಸಾಯಂಕಾಲ ಬಂದಮೇಲೆ ಒಂದು 10 to 20 minutes ನಾನು ವಾಕ್ ಮಾಡ್ತೀನಿ ಯಾವಾಗಲೂ. ಇವತ್ತು ಬೆಳಗ್ಗೆನೇ ಎದ್ದಿರೋದ್ರಿಂದ ಬೆಳಗ್ಗೆನೇ ಬಂದಿದ್ದೀನಿ. ಇವತ್ತಿನ ನನ್ನ ಡೇ ಎಲ್ಲ ಹೇಗಿರುತ್ತೆ ಅಂತೇಳಿ ನಿಮಗೂ ತೋರಿಸ್ತೀನಿ. ನನ್ನ ಡೇ ರೊಟೀನಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನೋಡ್ತಾ ಇರಿ. ಯಾರಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ನಾನು ವಾಕ್ ಮಾಡೋಕ್ಕೆ ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಹಿಂದೆ ಇರೋ ಗ್ರೌಂಡ್ಗೆ ಬಂದಿದ್ದೀನಿ. ಈ ಹತ್ರನೇ ಹಿಂಭಾಗನೇ ಇದೆ ನಮ್ಮ ಅಪಾರ್ಟ್ಮೆಂಟ್, ಇಲ್ಲೇ ಕಾಣ್ತಾ ಇದೆ. ಇಷ್ಟು ದೊಡ್ಡ ಗ್ರೌಂಡ್ ಎಷ್ಟಿದೆ, ನಾವು ವಾಕ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಎಲ್ಲ ಅಂತ ನನ್ನ ಹಸ್ಬೆಂಡ್ ನನ್ನ ಕ್ವೆಶನ್ ಮಾಡ್ತಾ ಇದ್ದೆ. ಅವರಂದ್ರು ಇಲ್ಲಿ ಒಂದು ರೌಂಡ್ ಹಾಕಿದರೆ ಖಂಡಿತವಾಗ್ಲೂ 400 meters ಆಗುತ್ತೆ ಅಂತ. ನೀವು ಹೇಗೆ ಹೇಳ್ತೀರಾ ಅಂತ ಕೇಳಿದೆ. ಅವರು ನಾನು PSA ಎಕ್ಸಾಮ್ ಬರೆದಿದ್ದೀನಿ, ನಂಗೆ ಗೊತ್ತಾಗುತ್ತೆ ಅಂತ ಅಂದರು. ಸೊ ನಾನಿಲ್ಲಿ ಒಂದು 4-5 rounds ಅಂತೂ ಮಿನಿಮಮ್ ಆಡೇ ಮಾಡ್ತೀನಿ ಯಾವಾಗಲೂ. ನೀವು ಯಾರಾದರೂ ವಾಕಿಂಗ್ ಮಾಡ್ತಾ ಇಲ್ಲ ಅಂತಂದರೆ ವಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವೆಲ್ಲ ಡಯಟ್ ಮಾಡೋಕ್ಕಿಂತ ಮುಂಚೆ ಡಯಟ್ ಎಲ್ಲದ್ರ ಜೊತೆನೂ ವಾಕಿಂಗ್ ತುಂಬ ಇಂಪಾರ್ಟೆಂಟ್. ಎಕ್ಸಸೈಸ್ ಎಲ್ಲದ್ರ ಜೊತೆನೂ ವಾಕಿಂಗ್ ಅನ್ನೋದು ತುಂಬ ಒಳ್ಳೆಯದೇ. ಹೆಲ್ದಿ ಪರ್ಸನ್ಸ್ ಅಂದರೆ ಎಲ್ಲರೂ ಡೈಲಿ 20 minutes ವಾಕ್ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ವಾಕಿಂಗ್ ಎಲ್ಲ ಮುಗೀತು, ನಾನು 4 rounds ಹಾಕಿದೆ ಇವತ್ತು. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ, ಆಗಲೇ ಟೈಮ್ 8:30 ಆಗ್ತಾ ಇದೆ. ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಇಲ್ಲಿ ಏನಂದರೆ ನಿಮಗೆಲ್ಲ ಇಲ್ಲಿ ಹೇಗಿರುತ್ತೆ ಮನೆಗಳು ಅನ್ನೋದನ್ನು ತೋರಿಸೋಣ ಅಂತ ಹೇಳಿ ಇದು ಕ್ಲಿಪ್ಪಿಂಗ್ ಮಾಡ್ತಾ ಇದ್ದೀನಿ. ಒಂದು ಇಲ್ಲೆಲ್ಲನೂ ಹಂಚಿನ ಮನೆಗಳು, ತುಂಬ ಹತ್ರ ಹತ್ರ ಆಗಿ ಸ್ಪೇಸ್ ಇರಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ. ಇದು ಇಲ್ಲೆಲ್ಲ ಇವ್ರು ಲೋಕಲ್ಸ್ ಅವ್ರ ಮನೆ. ಇದು ನಾನು ತೋರಿಸ್ತಾ ಇರೋದು ನಿಮಗೆ, ಸೇಮ್ ಮಲೆನಾಡಲ್ಲಿ ಹೋಗ್ತಾ ಇದ್ದಂಗಿಲ್ವಾ ಫ್ರೆಂಡ್ಸ್? ಇಲ್ಲೇ ಯಾಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಮನೆಗೆ ಹೋಗ್ಲಾರ್ದೆ ವಾಕಿಂಗ್ ಮುಗೀತು ಅಂದು ಮನೆಗೆ ಹೋಗ್ಬೇಕಿತ್ತಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ಏನಿಲ್ಲ, ಬೆಳಗ್ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಶಟ್ಲ್ ಆಡೋಕೆ ಇಲ್ಲಿ ಬಂದಿದ್ರು. ಅವ್ರಿಗೆ ಮುಂಚಿತವಾಗಿನೇ ಬುಕ್ ಮಾಡಿದ್ದೀನಿ ನಮ್ಮ ಅಪಾರ್ಟ್ಮೆಂಟಲ್ಲಿ. ಅಲ್ಲೇ ಅದು ಬ್ಯಾಟ್ಸ್ ಕೊಟ್ಟಿದ್ವಿ ಅವ್ರಿಗೆ. ಇನ್ನು ಆಯ್ತು ಅವ್ರದ್ದು ಟೈಮ್ 8:30, ಬೆಳಗ್ಗೆ 7 to 8:30 ಇತ್ತು ಅವ್ರದ್ದು ಶೆಡ್ಯೂಲು. ಇವಾಗ ಮುಗೀತು, ಬ್ಯಾಟ್ಸ್ ಇಸ್ಕೊಂಡು ಹೋಗ್ಬೇಕು. ಅದೇ ನಮ್ಮ ಅಪಾರ್ಟ್ಮೆಂಟ್ ಬ್ಯಾಡ್ಮಿಂಟನ್ ಕೋರ್ಟ್. ವಾಕಿಂಗಿಂದ ಬಂದಮೇಲೆ ಫ್ರೆಶ್ ಅಪ್ ಆದರೆ ಫ್ರೆಶ್ ಅಪ್ ಆದಮೇಲೆ ದೇವ್ರ ಪೂಜೆ ಎಲ್ಲನೂ ಮಾಡಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತಿನ ನಾನು ಬ್ರೇಕ್ಫಾಸ್ಟು ನಮ್ಮೂರ ಕಡೆ ಸ್ಪೆಷಲ್ ಆಗಿರುವಂಥ ಮಂಡಾಳ ಒಗ್ಗರಣೆ ಮಾಡೋಣ ಅಂತ ಇದ್ದೀನಿ. ನಾವು ಮಂಡಾಳ ಒಗ್ಗರಣೆ ಅಂತ ಕರಿತೀವಿ, ಬೇರೆ ಕಡೆ ಪುರಿ ಉಪ್ಪಿಟ್ಟು ಮಂಡಾಳ ಸೂಸ್ಲ ಏನಂತಾರ ಗೊತ್ತಿಲ್ಲ. ಅದು ನಮ್ಮೂರ ಕಡೆ ತುಂಬ ಫೇಮಸ್, ಯಾರು ಬಂದ್ರೂ ಫಟಾಫಟ್ ಅಂತ ಮಾಡೋದೇ ಮಂಡಾಳ ಒಗ್ಗರಣೆ. ಅದು ನಾನು ಮಾಡೋದು ನಮ್ಮೂರ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ನೀವು ಮಾಡ್ತಾ ಇರ್ತೀರಾ, ಅದೇ ಸ್ವಲ್ಪ ಸ್ಪೆಷಾಲಿಟಿ ಇದೆ. ನಾನು ಮಾಡೋದನ್ನು ತೋರಿಸ್ತೀನಿ ಇವಾಗ ನೋಡಿ. ಮಂಡಾಳ ಒಗ್ಗರಣೆಗೆ ಬೇಕಾಗಿರೋದು ಫಸ್ಟು, ಹಿಂಗೆ ನಾನು ಮಾಡ್ಕೊಳ್ತಾನೆ ಹೇಳ್ತೀನಿ ನಿಮ್ಗೆ ಏನೇನು ಬೇಕು ಅನ್ನೋದು. ಫಸ್ಟು ಆನಿಯನ್ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಯಾವಾಗಲೂ ಮಳೆ ಬರ್ತಾ ಇರುತ್ತಲ್ವ, ನಿಮಗೆಲ್ಲ ಮುಂಚೆನೆ ಹೇಳಿದ್ದೆ. ನಂಗೆ ಮಳೆ ಬಂದಾಗೆಲ್ಲಾನು ಅನಿಸ್ತಾ ಇರುತ್ತೆ ಮಂಡಾಳ ಒಗ್ಗರಣೆ ಮಿರ್ಚಿ ತಿನ್ನಬೇಕು ಅಂತ. ಅವಾಗ ಹೇಳಿದೆ ನಾನು ಕಂಪ್ಲೀಟ್ ಮಂಡಾಳ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಈರುಳ್ಳಿ. ನಾನು ಆಮೇಲೆ ಮಾಡ್ತಾ ಟೊಮೆಟೊನು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಬಾಣಲಿ ಇಟ್ಟು ಆದಮೇಲೆ ಅದರಲ್ಲಿ ಆಯಿಲ್ ಹಾಕಿದ್ದೀನಿ ಕಾಯೋಕ್ಕೆ. ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ,
ಹಚ್ಚಿರೋ ಫೋಕ್ಸ್ ಇದು ಇವಾಗ ನಾನು ಹಚ್ಚಿದ್ದು ಅದೇನೆಲ್ಲ ಸರಿಯಾಗಿ ಫ್ರೈ ಆಗಲಿ ಅಂತ ಅಷ್ಟೇ ಹಾಕ್ತಾ ಇರೋದು. ಆಮೇಲೆ ಕಂಪ್ಲೀಟಾಗಿ ಹಾಕ್ತೀನಿ ನಾನು. ಇದು ಆಗೋಷ್ಟರಲ್ಲಿ ನಾವು ಮಂಡಾಳ ನೀರಲ್ಲಿ ಹಾಕಿ ಕೈಸ್ಕೊಂಡ್ಬಿಡೋಣ. ಸೊ ಈಸಿಯಾಗಿ ಬಿಡುತ್ತೆ. ನಾನೀಗ ಅದನ್ನು ಕೈಸ್ಕೊಳ್ತಾ ಇದ್ದೀನಿ. ಮಂಡಾಳ ನಾನು ನೀರಲ್ಲಿ ಹಾಕಿ ಈ ಥರ ನೆನೆಸಿಟ್ಟಿದ್ದೀನಿ. ಇದನ್ನೊಂದು 2-3 ನಿಮಿಷ ಹಾಕಿ ನೆನೆಸಿಟ್ಟು ತೆಗೆದುಬಿಟ್ರೆ ಸಾಕು. ತುಂಬ ಹೊತ್ತು ಏನು ಬಿಡೋದು ಬೇಡ. ತೆಗಿಯೋದು ಏನಿಲ್ಲ, ಜಸ್ಟ್ ನಾವು ಈ ಥರದ ನೀರನ್ನ ಎಲ್ಲ ಹಿಂಗೆ ಫುಲ್ ಈ ಥರ ಹಿಂಗ್ಬಿಟ್ಟು ತೆಗಿಯೋದಷ್ಟೇ. ಇವಾಗ ಇದು ಆನೇನೆಲ್ಲ ಆಗಿದೆ, ನಾನು ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಈಗ ಆಗಿದೆ ಇಲ್ವಾ ಅಂತ ನೋಡೋಣ. ನೋಡಿ, ಈ ಥರ ಆಗಿರಬೇಕು. ಮಂಡಾಳ ಒಗ್ಗರಣೆಯಲ್ಲಿ ಫಸ್ಟ್ ನಮಗೆ ಏನು ಅಂತಂತಂದರೆ ಪೇಸ್ಟ್ ತುಂಬ ಚೆನ್ನಾಗಾಗಿರಬೇಕು. ಈ ಪೇಸ್ಟ್ ಮೇಲೆ ಮಂಡಾಳ ಒಗ್ಗರಣೆ ಡಿಪೆಂಡ್ ಆಗೋದು. ನೋಡಿ, ಅಂದರೆ ನಾನು ಸ್ಪೆಷಲ್ ಅಂತ ಹೇಳಿದ್ದೆ ನಮ್ಮ ಕಡೆ ಮಂಡಾಳ ಒಗ್ಗರಣೆ. ಏನು ಸ್ಪೆಷಲ್ ಅಂತಂದರೆ ನಾನು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಇದ್ರೆ ನೀವು ಒಂದೊಂದು ಗ್ಲಾಸ್ ಹಾಲು ಹಾಕ್ಬೋದು, ಏನು ಆಗಲ್ಲ. ಇಲ್ಲಿ ನೋಡಿ, ಈ ಥರ ಆಯ್ತಲ್ವಾ. ಇದನ್ನೇ ಇನ್ನೊಂದು ಸ್ವಲ್ಪ ಹಾಲೆಲ್ಲ ಕುದಿಲಿ. ನೋಡಿ, ಆಗಿದೆ ಈ ಥರ. ನೋಡಿ, ಹಾಲು ಹಾಕಿದ್ದು ಗೊತ್ತೇ ಆಗ್ತಾ ಇಲ್ಲ. ಈಗ ಮಂಡಾಳ ಹಾಕ್ತಾ ಇದ್ದೀನಿ ಇದಕ್ಕೆ. ನಾನು ಉಪ್ಪನ್ನೂ ಆ್ಯಡ್ ಮಾಡಿದ್ದೀನಿ, ಉಪ್ಪನ್ನೂ ಹಾಕಿದ್ದೀನಿ. ಆ್ಯಕ್ಚುಲಿ ಅದು ನನ್ನ ವೀಡಿಯೋ ಮಾಡೋಕೆ ತೋರಿಸಿಲ್ಲ. ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಮ್ರಾದಲ್ಲಿ ಕಲರ್ ಡಿಫ್ರೆಂಟಾಗಿ ಕಾಣ್ತಾ ಇದೆ, ಬಟ್ ಇದು ನಾರ್ಮಲಾಗಿ ಹೇಗಾಗುತ್ತೋ ಮಂಡಾಳೊಗ್ಗರಣೆ ಅದೇ ಥರ ಆಗಿದೆ. ಇದು ಸ್ವಲ್ಪ ಹೊತ್ತು ಮಂಡಾಳ ಹಾಕಿದ್ಮೇಲೆ ಸ್ವಲ್ಪ ಮುಚ್ಚಿಡೋಣ. ಇದಾಗಿದೆ. ಇದಕ್ಕೆ ನಾನು ಪುಟಾಣಿ ಪುಡಿ ಅಥವಾ ಹುರುಗಡಲೆ ಪುಡಿ ಏನಂತೀರೋ ಅದನ್ನೊಂದು 2 ಸ್ಪೂನ್ ಹಾಕಿ ಕಲಿಸ್ತೀನಿ. ಇದಿಷ್ಟೆಲ್ಲ ಆದಮೇಲೆ ನಿಮಗೆ ನಿಂಬೆಹಣ್ಣು ಬೇಕಿದ್ರೆ ನಿಂಬೆಹಣ್ಣ ಹಿಂಡ್ಕೊಳ್ಬಹುದು. ಈಗ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಹಾಕೊಂಡು ಕೂಗ್ತಾ ಇದ್ದೀನಿ. ನಮ್ಮೂರಿನ ಸ್ಪೆಷಲ್ ಮಂಡಾಳ ಒಗ್ಗರಣೆ ರೆಡಿ ಆಯಿತು. ತೋರಿಸ್ದೆ ನಿಮಗೆಲ್ಲ ಹೇಗಿತ್ತು ಅಂತ. ನೀವು ಅದ್ರಂಗೆ ಮಾಡಿ ಹಾಲು ಹಾಕಿ ನೋಡಿ ಒಂದ್ಸತಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಟೇಸ್ಟ್ ಹೇಳ್ತೀರ ಹೇಗಿತ್ತು ಅಂತ. ನಾನು ಟಿಫಿನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ನಾನು ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೊಂಡು ಬಿಟ್ವಿ, ಸ್ವಲ್ಪ ಲೇಟಾಗಿ ಎಚ್ಚರ ಆಯಿತು. ನಮ್ಮಮ್ಮ ಕಾಲ್ ಮಾಡಿದ್ರು, ಆವಾಗ ನನಗೆ ಎಚ್ಚರ ಆಯಿತು. ಏನಿಲ್ಲ, ರೆಡಿ ಆಗಿಬಿಟ್ಟಿದ್ದೀನಿ ನಾನು ಆಗಲೇ. ನಮ್ಮ ಮನೇಲಿ ಮಂಗಳಗೌರಿ ಪೂಜೆ ಅಂತ ಇದೆ, ಅದನ್ನು ಮಾಡೋಕ್ಕೆ ಸ್ವಲ್ಪ ಸಾಮಾನು ತರಬೇಕಿತ್ತು. ಅವರು ಇವಾಗ ಹೇಳಿದ್ರು, ನಮ್ಮಮ್ಮ ಇವಾಗ ನೆನಪು ಮಾಡಿದ್ರು. ಸೊ ಹೋಗೋಣ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಆಗಲೇ ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅಲ್ಲೇ ನಾನು ಹೋಗ್ತಾ ಇರೋದು ಲಿಟಲ್ ಇಂಡಿಯಾ, ನಿಮಗೆಲ್ಲ ತೋರಿಸಿದ್ದೀನಲ್ಲ, ಅಲ್ಲೇ ಹೋಗ್ತಾ ಇರೋದು. ಇವತ್ತು ಜಾಸ್ತಿ ಏನು ತೋರಿಸಲ್ಲ, ಅದನ್ನು ಸುಮ್ಮನೆ ಸಣ್ಣದಾಗಿ ನಾನು ಏನು ತಗೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆಲ್ಲ. ಫ್ರೆಂಡ್ಸ್, ನಿಮ್ಮೆಲ್ಲರಾದರೂ ನಾನು ಒಂದು ಖುಷಿಯಾಗಿರೋ ವಿಚಾರನ ಶೇರ್ ಮಾಡೋಣ ಅಂತ ಇದ್ದೀನಿ. ಏನೂ ಇಲ್ಲ, ಉಮಾ ವ್ಲಾಗ್ಸ್ ಇನ್ ಕನ್ನಡ ನನ್ನ ಚಾನೆಲ್ 100 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಇದೇನಷ್ಟು ದೊಡ್ಡ ವಿಷಯ ಅಲ್ಲ, ಬಟ್ ಆದರೆ ನನಗೆ ಇದು ತುಂಬ ಖುಷಿಯಾಗಿರೋ ವಿಚಾರ. ನಿಮ್ಮೆಲ್ಲರ ಹತ್ರನು ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಯಾರ್ಯಾರು ನನಗೆ ಕಮೆಂಟ್ಸ್ ಹಾಕಿ, ಪ್ರತಿ ವೀಡಿಯೋಸ್ಗೂ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡ್ತಾ ಇರೋರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಕಮೆಂಟ್ ಹಾಗೂ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಾನಲ್ಗೆ. ನನಗೂ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಬಂತು. ನಿಮ್ಮ ಕಮೆಂಟ್ಸ್ ತುಂಬ ತುಂಬ ಹೆಲ್ಪ್ ಆಗುತ್ತೆ ನನಗೂ ಓದಿ ಇಂಪ್ರೂವ್ ಆಗೋಕ್ಕೆ ಅಥವಾ ತಿಳ್ಕೊಳ್ಳೋಕ್ಕೆ ನನ್ನ ವೀಡಿಯೋಸ್ ಹೇಗೆ ಬಂತು ಅಂತ. ಇದ್ದಿದ್ದ ಸ್ವಲ್ಪ ಜನ ನನಗೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ, ಅವ್ರಿಗಂತೂ ತುಂಬ ಥ್ಯಾಂಕ್ಸ್. ಒಂದೊಂದು ಅವರು ಮೆಸೇಜ್ ಹಾಕಿಲ್ಲ ಅಂದರೆ ಇನ್ನು ಯಾಕೆ ರಿಪ್ಲೈ ಅಂದರೆ ಯಾಕೆ ಕಮೆಂಟ್ ಹಾಕಿಲ್ಲ ಅಂತಲೂ ಅನ್ಸುತ್ತೆ. ಏನೋ ಇಷ್ಟು ದಿವಸ ಸಬ್ಸ್ಕ್ರೈಬ್ ಆಗಿರೋರಿಗೆ, ಹಾಗೆ ಕಮೆಂಟ್ಸ್ ಹಾಕ್ತಿರೋರಿಗೆ, ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ನನಗೆ ನನ್ನ ಫ್ರೆಂಡ್ ಉಷಾ ಅನ್ನೋಳು ತುಂಬ ಕಾರಣ. ಇದಕ್ಕೆ ನನಗೆ ಈ ಥರದ್ದು ಎಲ್ಲ ಗೊತ್ತೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವಳು ನನಗೆ ಹೇಳಿದ್ಮೇಲೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು.
ಅಂದ್ರೆ ಬೇರೆಯವ್ರದ್ದು ನೋಡಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ನನ್ಗೂ ಅನ್ಸ್ತು ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿ. ಅವಾಗ ನನ್ಗೆ ಅವಳು ಹೇಳಿದ ಮೇಲೇನೆ ನನಗೆ ಗೊತ್ತಾಗಿದ್ದು ಈ ತರದ್ದೆಲ್ಲ ಇದೆ ಅಂತ. ಸೊ ಅವಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇದ್ರ ಮೂಲಕ. ಅಂಡ್ ಇದು ನಾನು ಈ ತರ ಐಡಿಯಾ ಹೇಳಿದ್ಮೇಲೆ ನನ್ನ ಹಸ್ಬೆಂಡ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ತುಂಬಾ ಎಡಿಟಿಂಗ್ ವರ್ಕ್ ಎಲ್ಲ ಅವರೇ ನನ್ಗೆ ಮಾಡ್ಕೊಡ್ತಾರೆ ಯಾವಾಗ್ಲೂ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಇನ್ನೊಂದು ಫ್ರೆಂಡ್ ಮಾನ್ಸ, ಅವಳೂ ತುಂಬಾ ಹೆಲ್ಪ್ ಮಾಡಿದಾಳೆ ನನಗೆ. ಅಂದ್ರೆ ಈ ತರ ಇನ್ಪುಟ್ಸ್ ಕೊಡೋದಾಗ್ಲಿ ಎಲ್ಲದಕ್ಕೂ ಫುಲ್ ಹೆಲ್ಪ್ ಮಾಡಿದಾಳೆ ಅವಳು ನನಗೆ. ಅವಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನೋ ಖುಷಿ ಆಗ್ತಾ ಇದೆ, 100 ಸಬ್ಸ್ಕ್ರೈಬರ್ಸ್ ರೀಚ್ ಆಯ್ತು. ಹೀಗೆ ಬೇಗ ಬೇಗ ಇನ್ನ 1000 ಮೆಂಬರ್ಸ್ ರೀಚ್ ಆದ್ರೆ ನಾನು ಲೈವ್ಗೆ ಬಂದು ನಿಮ್ಮೆಲ್ಲರ ಹತ್ರನೂ ಲೈವ್ ಅಲ್ಲೇ ಮಾತಾಡ್ಬೋದು. ಹಾಗೆ ಇಷ್ಟೇ ಅಲ್ಲ, ನಂದು ಟ್ರಾವೆಲ್ ಬರೀ ವ್ಲಾಗ್ಸ್ ಆ ತರದ್ದಲ್ಲ, ನಾನು ಇನ್ಮೇಲೆ ಫೈನಾನ್ಷಿಯಲ್ ನಾಲೆಡ್ಜ್ನು ಕೊಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇದಕ್ಕೆಲ್ಲಾನು ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹಾಗೆ ನನ್ನ ಹತ್ರ ತುಂಬಾ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ಸ್ ಇದೆ, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಬೇಕು. ಆದ್ರೆ ಇದಕ್ಕೆಲ್ಲದಕ್ಕೂ ನಿಮ್ ಸಪೋರ್ಟ್ ಬೇಕೇ ಬೇಕು ನನ್ಗೆ. ಹೆಚ್ಚು ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಹೆಚ್ಚಾಗಿ ಲೈಕ್ ಮಾಡಿದ್ರೆ ನನ್ಗೆ ಪ್ರೋತ್ಸಾಹ ಸಿಗುತ್ತೆ ನಾನು ನಿಮ್ಗೆಲ್ಲರಿಗೂ ಏನಾದ್ರೂ ಹೇಳಕ್ಕೆ. ನನ್ಗೆ ತುಂಬಾ ಡಿಫ್ರೆಂಟ್ ಆಗಿರೋ ಐಡಿಯಾಸ್ ಇದೆ, ನಾನು ನಿಮ್ ಅದನ್ನೆಲ್ಲಾನು ನಿಮ್ ಮುಂದೆ ಶೇರ್ ಮಾಡ್ತೀನಿ. ಇನ್ ಮುಂದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಏನೋ ತುಂಬಾ ಖುಷಿ ಆಯ್ತು, ಅದಕ್ಕೆ ನಾನು ನಿಮ್ಮೆಲ್ಲರ ಹತ್ರನು ಶೇರ್ ಮಾಡಿದೆ. ಇವಾಗ ಇನ್ನ ರೆಡಿ ಆಗ್ಬೇಕು, ನನ್ನ ಹಸ್ಬೆಂಡ್ ರೆಡಿ ಆದ್ಮೇಲೆ ಇನ್ನ ಹೊರಡೋದೆ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ನಾವು ಲಂಚೇ ಸ್ಕಿಪ್ ಮಾಡ್ಬಿಟ್ಟಿದೀವಿ, ಮಲ್ಕೊಂಡ್ಬಿಟ್ಟಿದ್ವಿ ಫುಲ್ಲು. ಹಾಗೆ ಅಲ್ಲೇ ಹೊರಗೆ ಹೋಗಿ ಸ್ನ್ಯಾಕ್ಸ್ ತಿಂದು ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರೋದು. ನನ್ನ ಜೊತೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಸುಖ ಹಸಿವೆ ಆಗಿತ್ತು, ಫಸ್ಟ್ ತಿಂದು ಹೋಗೋಣ ಅಂತ ಹೇಳಿ ನಾವು ಮಸಾಲೆ ಪೂರಿ ಮತ್ತೆ ಪನ್ನೀರ್ ಪಾನಿಪುರಿನ ಆರ್ಡರ್ ಮಾಡಿದ್ವಿ. ನಂತರ ನಾವು ಇಂಡಿಯನ್ ಗ್ರೋಸರಿ ಶಾಪ್ ಹೋದ್ವಿ. ಅಮ್ಮ ಲೀಸ್ಟ್ ಕಳಿಸಿದ್ರು ಅಂದ್ರೆ ಅದನ್ನ ತಗೊಳ್ತಾ ಇದ್ದೀನಿ. ಅರಿಶಿನ ಬೇರು ಮತ್ತೆ ಕೊಬ್ಬರಿ ಬಟ್ಲ ಎಲ್ಲನ ತಗೊಂಡೆ ಇಲ್ಲಿ. ಆಮೇಲೆ ತರಕಾರಿನೂ ತಗೊಳೋದಿತ್ತು ಸ್ವಲ್ಪ ಮನೆಗೆ, ತಗೊಂಡು ಬಿಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಶಾಪ್ ಅಲ್ಲಿ ನಾನು ಸ್ವಲ್ಪ ನನ್ಗೆ ಪೂಜೆ ಮಾಡಕ್ಕೆ ಮಣಿ ಅಥವಾ ದೀಪದ್ದು ಅದೆಲ್ಲ ನಮ್ಮ ಮನೇಲಿ ಇರ್ಲಿಲ್ಲ, ಅದನ್ನ ನೋಡ್ತಾ ಇದ್ದೀನಿ ಈ ಶಾಪ್ ಅಲ್ಲಿ. ನಂಗೆ ಏನ್ ಬೇಕು ಅದೆಲ್ಲ ತಗೊಂಡೆ ಇಲ್ಲಿ. ನಾ ಇಂಡಿಯಾದಿಂದ ಬರ ಮುಂದೆ ಇದೆಲ್ಲ ತಂದಿದ್ದಿಲ್ಲ. ಇಲ್ಲಿ ನಂಗೆ ಒಂದು ಬ್ಲೌಸ್ ಪೀಸು ಬೇಕಾಗಿತ್ತು ಪೂಜೆಗೆ, ಅದಕ್ಕೆ ಈ ಶಾಪ್ ಅಲ್ಲಿ ನೋಡ್ತಾ ಇದ್ದೀನಿ. ಆಮೇಲೆ ನಂಗೆ ಸಿಕ್ತು, ಬಾರ್ಡರ್ ಇರೋದು ಬೇಕಾಗಿತ್ತು ನನ್ಗೆ ಆಕ್ಚುಲಿ, ಅದು ಸಿಗ್ಲಿಲ್ಲ. ಇಲ್ಲಿ ನನ್ಗೆ ರೆಡ್ ಕಲರ್ದು ಪ್ಲೇನ್ ತಗೊಂಡೆ ನಾನು ಬ್ಲೌಸ್ ಪೀಸ್. ಇದೆಲ್ಲ ತುಂಬಾ ಹುಡುಕಿದೆ ನಾನು. ಇಲ್ಲಿ ನಾನು ವಿಳೆದೆಲಿ ಮತ್ತೆ ಅಡಿಕೆನ ತಗೊಳಕ್ಕೆ ಹೋದೆ. ಇಲ್ಲಿ ಹೂನು ಇತ್ತು, ಬಟ್ ಇಲ್ಲಿ ನಮ್ಮನೆ ಹತ್ರನೇ ಒಂದ್ ದೇವಸ್ಥಾನ ಇದೆ, ಅದ್ರ ಹತ್ರನೇ ಹೂ ಸಿಗುತ್ತೆ ನನ್ಗೆ. ಮುಂಚೆನೆ ತಂದಿಟ್ಕೊಂಡ್ರೆ ಫ್ರೆಶ್ನೆಸ್ ಹೋಗುತ್ತೆ ಅಂತ ಹೇಳಿ ನಾನು ತಗೊಳ್ಳಿಲ್ಲ ಹೂನ. ವಿಳೆದೆಲಿ ಮತ್ತೆ ಅಡಿಕೆನ ಈ ಶಾಪ್ ಅಲ್ಲಿ ತಗೊಂಡೆ. ಇಷ್ಟೆಲ್ಲ ತಗೊಂಡ್ ಮನೆಗ್ ಬಂದೆ. ನಂಗೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಮತ್ತೆ ಪಾಲಕ್ ಎಲ್ಲಾನು ಸಿಕ್ತು ಈ ಸತಿ ಇಂಡಿಯನ್ ಗ್ರೋಸರಿ ಶಾಪ್ ಅಲ್ಲಿ. ಮಣಿ ಮತ್ತೆ ದೀಪದ್ದು ಮಣ್ಣಿಂದು ದೀಪದ ಹಣತೆ ಕೂಡ ಸಿಕ್ತು ನನ್ಗೆ, ಇದೆಲ್ಲ ತಗೊಂಡ್ ಬಂದೆ. ನಾನು ಶಾಪಿಂಗ್ ಇಂದ ಬಂದೆ, ಅಮ್ಮ ಒಂದಷ್ಟು ಲೀಸ್ಟ್ ಕೊಟ್ಟಿದ್ರು, ಅದಷ್ಟು ಲೀಸ್ಟ್ ಅಲ್ಲಿ ಇರೋ ಸಾಮಾನ ಎಲ್ಲ ತಗೊಂಡ್ ಬಂದಿದ್ದೀನಿ ಇನ್ನು ಮಂಡ್ಯ ಮಾಡೋದಷ್ಟೇ. ಆದ್ರೆ ನೈಟ್ ಆಯ್ತು, ನಾನು ಬರೋಷ್ಟರಲ್ಲಿ 8:30 ಆಗಿದೆ. ಇನ್ನ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಫ್ರೆಂಡ್ಸ್, ನಾನೆಲ್ಲ ನಿಮ್ಗೆ ನನ್ಗೆ ಸಂತೋಷ ಆಗಿರೋ ವಿಚಾರ ನಿಮ್ಮೆಲ್ಲರ ಹತ್ರನು ಶೇರ್ ಮಾಡಿದೆ. 100 ಸಬ್ಸ್ಕ್ರೈಬರ್ಸ್ ಆಗಿರೋದು, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಈ ಸಪೋರ್ಟ್ ಇದೇ ತರ ಇರಲಿ ನಿಮ್ದು. ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ನನ್ನ ಹತ್ರ ಇನ್ನ ತುಂಬ ಒಳ್ಳೆ ಒಳ್ಳೆ ಕಂಟೆಂಟ್ ಇದೆ. ಹಾಗೆ ಮುಂದೆ ನಾನು ಫೈನಾನ್ಸ್ ಆ ಥರದ್ದೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಇನ್ನೊಂದೆಲ್ಲ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅರ್ಥ ಆಗತ್ಯ. ನೀವು ಕಮೆಂಟಲ್ಲಿ ಏನು ತಿಳಿಸ್ತೀರೋ ನಾನು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇದ್ದರೆ ನಾನು ಮುಂದೆ ಗಿವ್ ಅವೇನು ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ, ಅದೆಲ್ಲ ಮುಂದಿನ ವಿಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.